ಆ ಥರ ತಗೊಂಡೋಗಿ ಎಲ್ಲ ಮಕ್ಕಳನ್ನು ನನ್ನ ಮಕ್ಕಳೇ ಅಂತ ಬೆಳೆಸೋದಿದೆಯಲ್ಲ, ಅದು ಅವ್ರ ದೊಡ್ಡ ಗುಣ. ಮಗನ ಅಪ್ಪು ಸರ್ ನೋಡಿದ್ರ ಹುಟ್ಟಿದ್ದ? ಎಸ್ ಎಸ್, ಬಂದು ಅಪ್ಪ ಶಿವಣ್ಣ ಮಾಮ ಮನೆಗೆ ಇವನ್ ಎತ್ಕೊಂಡು ಅವ್ರಿಗೂ ಅಶ್ವಿನಿಗೂ ಸಾಕು, ನನಗೆ ಬೇಕು ಸಾಕು, ಇಲ್ಲ ನಾನು ಆಯ್ಲ್ ಹೋಲ್ಡ್ ಇಟ್ ಅಂತ ಇವರಿಬ್ರು. ಇದು ಸೋ ನೈಸ್, ನಾವು ನೋಡಿ ಇಷ್ಟು ಜನ ನಾನು ಇಷ್ಟು ಜನ ಮನ್ಸಲ್ಲಿ ತಗೊಂಡಿದ್ದಾರೆ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಯಾರವ್ರನ್ನ ನೋಡಿ ಅವ್ರು ನೋಡಿ ಬೆಳೆದಿದ್ವಲ್ಲ. ನಾವೀಗ ಈಗ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಮತ್ತು ಅವ್ರನ್ನೆಲ್ಲ ಮಾತಾಡಿಸ್ದಾಗ, ಪಾರ್ವತಮ್ಮ ಅವ್ರ ಬಗ್ಗೆ ಮಾತಾಡಿಸ್ದಾಗ, ಎಸ್ಪೆಷಲಿ ನಾವು ಒಂದು ಸೀರೀಸ್ ಮಾಡಿದ್ವಿ ಅವಾಗ ಮಾತಾಡಿಸ್ದಾಗ ಅವ್ರು ಹೇಳ್ತಾಯಿದ್ರು ಅವ್ರ ಮನೆಯಲ್ಲೇ ಒಂದು 20 ಜನ 24 ಜನ ಮಕ್ಕಳು ಇರ್ತಿದ್ರು, ಎಲ್ಲರೂ ಒಂದೇ ಥರ, ಎಲ್ರಿಗೂ ಒಂದೇ ಥರ ಬಟ್ಟೆ ತರೋರು, ಎಲ್ರಿಗೂ ಒಂದೇ ಥರ ಫುಡ್, ಅದು ಹಿಂಗೆ ಅದೇ ಅದೆಲ್ಲ ಬಳುವಳಿ ಅಷ್ಟೇ ಅಲ್ವಾ. ಯಾಕಂದರೆ ಈಗ ಅತ್ತೆಗಿದ್ದು ಅವ್ರು ನೋಡಿರ್ತಾರೆ ಅದನ್ನು, ಈಗ ಸೊಸೆಗೆ ಅದು ಅದು ಅವಾಗಿಂದನೂ ಪಾರ್ವತಜ್ಜಿನೂ ಅಷ್ಟೇ, ಯಾಕಂದರೆ ಲಾವಣ್ಯ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಅಲ್ಲೇ ಬೆಳೆದಿದ್ದರಿಂದ. ಈಗ ಅವ್ರು ಹೆಂಗೆ ಒಂದು ಫೋನ್, ಅವಾಗೆಲ್ಲ ಡೈರಿಗಳು ಬರೀ ನಂಬರ್ ಬರೀ ಇದು ಎಷ್ಟು ಮೆಮರಿಲಿ ನಂಬರ್ಸ್ಗಳನ್ನೇ ಬಾಯಲ್ಲೇ ಇರ್ತಿತ್ತು. ಎಲ್ಲೋದ್ರೂ ಜೊತೆ ಕರ್ಕೊಂಡು ಹೋಗ್ತಿದ್ರು ಲಾವಣ್ಯ ಸಿ, ಯಾಕಂದರೆ ನನ್ನ ವೈಫ್ ಹೇಳೋದು ನಾನೆಲ್ಲ ಕೇಳಿರೋದಿದೆಲ್ಲ ಭಾಳಷ್ಟು. ಆ ಥರ ಶಿಸಿನ್ ವೆರಿ ಸೂಪರ್ ದ ವೇ ಅವ್ರು ಮ್ಯಾನೇಜ್ ಮಾಡಿದ ರೀತಿ, ಮನೆ ನಡೆಸಿದ ರೀತಿ, ಜೊತೆಗೇನಂದರೆ ನಾಗಾಜಿನು ಇವರೆಲ್ಲ ಜೊತೆಗಿದ್ರು ಎಲ್ಲ, ಇದರಿಂದ ಅವರು ಆ ಒಟ್ಟು ಕುಟುಂಬ ಅಂತಂದರೆ ನೋಡಿ ಈ ಆ ಥರ ತಗೊಂಡೋಗಿ ಎಲ್ಲ ಮಕ್ಕಳನ್ನು ನನ್ನ ಮಕ್ಕಳೇ ಅಂತ ಬೆಳೆಸೋದಿದೆಯಲ್ಲ, ಅದು ಅವ್ರ ದೊಡ್ಡ ಗುಣ. ಅದು ಅಣ್ಣವರು ಅಂದರೆ ಅವರು ಅಯ್ಯೋ. ಮಗನ ಅಪ್ಪು ಸರ್ ನೋಡಿದ್ರ ಹುಟ್ಟಿದ್ದ? ಎಸ್ ಎಸ್, ಪಾಪು ಹುಟ್ಟು ಒಂದು ತಿಂಗಳು ಆಗಿತ್ತು ಆಲ್ಮೋಸ್ಟ್, ಒಂದು ತಿಂಗಳು ಆಗಬೇಕು ಅಷ್ಟರೊಳಗೆ ಏನಾಯಿತು, ಜಸ್ಟ್ ಅಪ್ಪ ಅಮ್ಮ ತಿರೋಗಕ್ಕೆ 28 ಇತ್ತು ಐ ತಿಂಕ್ ಫ್ರೈಡೇ, ಪ್ರೀವಿಯಸ್ ಸ್ಯಾಟರ್ಡೇ ಅಪ್ಪ ಅಮ್ಮ ಅಶ್ವಿನಿ ಆಂಟಿ ಶಿವಣ್ಣ ಮಾಮ ಮನೆಗೆ ಬಂದಿದ್ದರು. ಅಲ್ಲಿ ಬಂದು ಅವಾಗ ಮೊದಲು ಅಂದರೆ ಫೋನ್ ಹುಟ್ಟಿದ ದಿನವೇ ಫೋನ್ ಮಾಡಿದರು, ರಾತ್ರಿನೇ ನಾನು ವಾರ್ಡ್ಗೆಲ್ಲ ತಂದಿರೋಷ್ಟೊಳಗೆ ಮಾಡಿ ದಿಗನ್ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮನೆ ಮಗಳಪ್ಪ ನಾವು ಎತ್ತಾಡ್ಸಿರೋ ಮಗು ಅದು ಅವಳಿಗೆ ಮಗು ಅಂದರೆ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ಹೌ ಹೌ ಟೈಮ್ ಫ್ಲೈಸ್ ದಿಗಂತ ಹಿಂಗೆ ಫಾಸ್ಟಾಗಿ ಹೊಟ್ಟೋಗಿದೆ, ಐ ಕಾಂಟ್ ಬಿಲೀವ್ ಇಟ್, ಐ ಆಮ್ ಸೋ ಹ್ಯಾಪಿ. ನನ್ನ ವೈಫ್ ಅವಾಗ ಕರ್ಕೊಂಬಂದ್ರೆ ಇನ್ನೊಷ್ಟು ದಿನ ಒಂಥರ ಸಬ್ಕಾನ್ಷಿಯಸ್ ಇದು ಸುಮ್ಮನೆ ಅಪ್ಪ ಮಾಮ ಅಂತ ಮಾತಾಡ್ತಾಯಿದ್ದೀನಿ ಫೋನಲ್ಲಿ, ಇಸ್ ಲೈಕ್ ನಿದ್ದೆಗಳಲ್ಲಿ ಅಪ್ಪ ಮಾಮನ ಅಂತಂದರೆ ಫೋನ್ ಇಟ್ಟರೆ ಹಾಯ್ ಮಾಮ ಹೆಂಗಿದ್ದೀರಾ ಅಂತ ಅರ್ಧ ಪ್ರಜ್ಞೆಯಲ್ಲಿ ಮಾತಾಡ್ತಾಯಿದ್ದೆ. ಲಾವಣ್ಯ ಎದ್ದಿದ್ದಾಳ ಇನ್ನು, ಹೌ ಕಮ್ ಇಷ್ಟು ಬೇಗ ಅಂತ, ಇಲ್ಲ ಮಾಮ ಮಂಪ್ರಲ್ಲೂ ಶಿ ಇಸ್ ಜಸ್ಟ್ ಟಾಕಿಂಗ್ ಪರ್ಫೆಕ್ಟ್ಲಿ, ನಂಬಕ್ಕೆ ಆಗ್ತಿಲ್ಲ ಹೌದಾ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಅವ್ರ ಲವ್ ಆ್ಯಂಡ್ ಅಫೆಕ್ಷನ್ ಚಿಕ್ಕದ್ರಿಂದ ಬೆಳೆದಿದ್ದಲ್ಲ ಅವ್ರಿಗೆ, ಮೊದಲನೇ ಸತಿ ಒಂದು ಹೊಸ ಕೋಕ್ ಏನೋ ಬಂತ, ಪಿಜ್ಜಾ ಟ್ರೈ ಮಾಡಿಸೋದು, ಇದನ್ನೆಲ್ಲ ಅಪ್ಪ ಅಮ್ಮ ಅವಾಗ ಈ ವಾಸ್ ವೆರಿ ದಿಸ್ ಫನ್ ಮಿಸ್ ಸೋ ಮಚ್. ಸೊ ಅಲ್ಲಿ ಫೋನಲ್ಲಿ ಮಾತಾಡಿದವರು, ನೆಕ್ಸ್ಟು ಅವ್ರು ತಿರೋ ಜಸ್ಟ್ ಒಂದು ವಾರದ ಮುಂಚೆ ಬಂದು ಅಪ್ಪ ಶಿವಣ್ಣ ಮಾಮ ಮನೆಗೆ ಇವನ್ನ ಎತ್ಕೊಂಡು ಅವ್ರಿಗೂ ಅಶ್ವಿನಿಗೂ ಸಾಕು, ನನಗೆ ಬೇಕು ಸಾಕು, ಇಲ್ಲ ನಾನು ಆಯ್ಲ್ ಹೋಲ್ಡ್ ಇಟ್ ಅಂತ ಇವರಿಬ್ರು. ಇದು ಸೋ ನೈಸ್, ನಾವು ನೋಡಿ ನಮ್ಮಲ್ಲಿ ಈಗ ಅನಿಸುತ್ತೆ ಚೇ ಒಂದು ಫೋಟೋ ತಗೋಬೇಕಿತ್ತಲ್ಲ, ಈಗಲೂ ಕಣ್ಣಲ್ಲಿ ಹಂಗೆ ಇದೆ, ಒಂದು ಫೋಟೋ ತಗೋಬೇಕಿತ್ತು ಅಂತ ಅನಿಸುತ್ತೆ. ಅವ್ರು ಎತ್ತಾಡಿಸಿ ಎಲ್ಲ ಮಾಡಿ ಅವತ್ತಿಗೆ ಐ ಥಿಂಕ್ ಭಜರಂಗಿ ಇಟ್ಟುದು ಪ್ರಮೋಷನ್ ನಡೀತಾ ಇತ್ತು, ಮನೇಲಿ ಫುಲ್ಲು ಮೀಡಿಯಾ ಅವರು ತುಂಬ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡ್ತಿದ್ದಾರೆ. ಇವರು ಅವಾಗ ಅಪ್ಪ ಮಾಮ ನಾನು ಗಂಧದ ಗುಡಿದೊಂದು ತೋರಿಸ್ಬೇಕು ಶಿವಣ್ಣ ನಿಮಗೆ ಒಂದು ವಿಟಿ ತೋರಿಸ್ಬೇಕು ಅಂದ್ಬಿಟ್ಟು ಅವ್ನು ನೀವು ಹೋಗಿ ಮೇಲ್ಗಡೆ ಹೋಮ್ ಥಿಯೇಟ್ರಲ್ಲೆಲ್ಲ ಸೆಟಪ್ ಮಾಡಿ ಪ್ಲೇ ಮಾಡೋಣ ಅಂತಂದರೆ ಅವ್ರದ್ದು ಮುಗಿತಾನೆ ಇಲ್ಲ ಪಾಪ, ಮುಗಿಸ್ ತಕ್ಷಣ ಇನ್ನೊಬ್ಬರು ಹಿಡಿತಾರೆ ಸರಿ ಶಿವಣ್ಣ ಹಿ ವೇಟೆಡ್ ಫಾರ್ ಒನ್ ಅವರ್ ಇವನ ಜೊತೆ ಆಟಾಡ್ಕೊಂಡು ಅವ್ರಿಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಆಮೇಲೆ ಆಯ್ತಲ್ಲ ಸರಿ ನೋಡೋಣ ಅಂದರೆ ಇನ್ನೂ ಮುಗಿತಾ ಇಲ್ಲ ಇದು, ಸರಿ ಶಿವಣ್ಣ ನಾಳೆ ಇಲ್ಲ ನಾಳೆದು ಮತ್ತೆ ಬರ್ತೀನಿ ನಾನು ಬಂದಾಗ ತೋರಿಸ್ತೀನಿ ಅಂದ್ಬಿಟ್ಟು ಹೊರಡ್ತಾಯಿದ್ರು. ಹೊರಡ್ಬೇಕಾದ್ರೆ ಲಾಸ್ಟು ಏನು ಹೆಸರು ಇಡ್ತಾ ಇದೆಯಾ, ಮಾಮ ವಿಷ್ಣು ಅಂತೀರ ನಾನು, ಏ ನನ್ನ ಪವರ್ಫುಲ್ ನೇಮ್ ಅಮ್ಮ, ನನ್ನ ತುಂಬ ಇಷ್ಟ ಹೆಸರು ತುಂಬ ಇಷ್ಟ ಅಂದ್ಬಿಟ್ಟು ನಡ್ಕೊಂಡವ್ರು ಕಾರ್ ತನಕ, ಇವ್ ಮಗುನೂ ಎತ್ಕೊಂಡು ಕಾರ್ ತನಕ ಬಂದು ಬಾಯ್ ಅಂದ್ಬಿಟ್ಟು ಕಳಿಸಿತ್ತು. ಅಯ್ಯೋ ಏನು ಮಾಡೋಕ್ಕಲ್ಲ, ಮಿಸ್ ಮಾಡ್ಕೊಳ್ಳೋದಷ್ಟೇ ಅವರನ್ನು, ಆದರೆ ನಮ್ಮ ಜೊತೆನೇ ಇದ್ದಾರೆ ಅಂತ ಇದ್ದಾರೆ ಅದನ್ನೇ ನಂಬಂದನು. ಸೊ ಅವರು ಇಷ್ಟು ಜನ ನಾನು ಇಷ್ಟು ಜನ ಮನ್ಸಲ್ಲಿ ತಗೊಂಡಿದ್ದಾರೆ,
ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಯಾರವ್ರನ್ನ ನೋಡಿ ಅವ್ರು ನೋಡಿ ಬೆಳೆದಿದ್ವಲ್ಲ ಇದಾರೆ ನಮ್ಮಲ್ಲೇ ಇರ್ತಾರೆ ಇರ್ಬೇಕು ಉಳಿಸ್ಕೋಬೇಕಾಗಿತ್ತು ನಾವು ಸಾರಿ ಎಮೋಷನಲ್ ಮಾಡಿಬಿಟ್ಟೆ ನಿಮ್ಮನ್ನ ನನಗೆ ಆ ರೀತಿ ಇಷ್ಟೇ ಲಿಮಿಟಲ್ಲಿ ಮಾಡ ನನಗೆ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಬೇಕು ಅದರಲ್ಲೇ ಅಲ್ಲಿಂದ ಬೆಳೀತಾ ಬೆಳೀತಾ ಅವ್ರುಗಳು ಬಂದರೆ ಈಗ ವೆಲ್ ಎಜುಕೇಟೆಡ್ ಪೀಪಲ್ ಬರಬೇಕು ಯಾಕಂದ್ರೆ ಆವಾಗಲೇ ಅಷ್ಟು ನಾಲೆಜು ತಿಳಿದು ಒಂದು ಇರಬೇಕಲ್ಲ ನನಗೆ ಪೇಮೆಂಟೇ ಇಲ್ಲ ನನಗೆ ಮನೆಗೆ ಕಣ್ಣು ನೋಡ್ಕೊಳ್ಳೋಕ್ಕೂ ಇದಿಲ್ಲ ಅಂದಾಗ ಅವ್ರುಗಳು ಹೆಂಗೆ ಇರ್ತಾರೆ ಒಂದು ಈಸಿಯಾಗಿ ಹಾಕಿದ್ರು ಒಂದು ಜಾಬ್ ಸಿಗುತ್ತೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಡ್ತಾರೆ ಅವ್ರಿಗೆ